ಹೌದು ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ನೂತನವಾಗಿ ಶಾಸಕರಾಗಿ ಆಯ್ಕೆಯಾದ ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಕಾರ್ಯಕ್ರಮದ ಮೂಲಕ ಜನರ ಸಮಸ್ಯೆಗಳನ್ನು ಅವರ ಮನೆ ಬಾಗಿಲಿಗೆ ಬಂದು ಆಲಿಸಲು ಮುಂದಾದರು ಶಾಸಕರೊಬ್ಬರು ಮನೆ ಬಳಿ ಬರುವುದೆಂದರೆ ಈ ಭಾಗದ ಜನರಿಗೆ ಎಲ್ಲಿಲ್ಲದ ಖುಷಿ ತಂದಿತ್ತು ಅದರಂತೆ ಬುಧವಾರವೂ ಸಹ ಚಿಕ್ಕಬಳ್ಳಾಪುರ ನಗರದ ಎರಡನೇ ವಾರ್ಡ್ನಲ್ಲಿನ ಮನೆಗಳಿಗೆ ಬಂದಿದ್ದೇ ತಡ ವಾರ್ಡಿನ ಸಾರ್ವಜನಿಕರು ಸಂತಸಪಟ್ಟರು ಇನ್ನು ವಾರ್ಡ್ ಮಂದಿ ಸಮಸ್ಯೆಗಳ ಸರಮಾಲಿಯನ್ನು ಮುಂದಿಟ್ಟರು ಇನ್ನು ಸ್ಥಳೀಯವಾಗಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಪುಟ್ಟ ಬಾಲಕ ಸೇರಿದಂತೆ ಹಿರಿಯರಿಗೆ ಉಚಿತ ವೈದ್ಯಕೀಯ ಸೇವೆಯನ್ನು ಕೊಡಿಸಲು ಶಾಸಕರು ಮುಂದಾದರು ಇನ್ನು ಈ ವಾರ್ಡಿನಲ್ಲಿ ದಶಕಗಳಿಂದ ರಾಜಕಾಲುವೆ ಸಮಸ್ಯೆ ಸೇರಿದಂತೆ ಚರಂಡಿ ಡ್ರೈನೇಜ್ ಪಿಂಚಣಿ ಹತ್ತು ಹಲವಾರು ಸಮಸ್ಯೆಗಳಿಂದ ಸಾರ್ವಜನಿಕರು ಬಳಲುತ್ತಿದ್ದಾರೆ ಅದನ್ನ ಹಂತ ಹಂತವಾಗಿ ನಿವಾರಿಸುವ ಭರವಸೆಯನ್ನು ಶಾಸಕ ಪ್ರದೀಪ್ ಈಶ್ವರ್ ಅವರು ನೀಡಿದ್ದಾರೆ ಗಮನಿಸಿ ನಾನು ಮಾಡಿಸ್ತೀನಿ ಇದು ನಾನು ಫೋಟೋ ತಗೊಂಡಿದ್ದೀನಿ ನಾನು ಯಾವಾಗಿಲ್ಲ ಯಾವಾಗ ಮಳೆ ಬಂದ್ರೆ ನಾವು ಖಾಲಿ ಮಾಡ್ಲೇಬೇಕಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್ ಎಲ್ಲ ಹೆಣ್ಮಕ್ಳು ಇದೀವಿ ಗಂಡಸ್ರಿಲ್ಲ ನಮ್ಗೆ ವಾರ್ಡ್ ನಂಬರ್ ಎರಡಕ್ಕೆ ಬಂದಿದ್ದೀವಿ ನಮಸ್ತೆ ಚಿಕ್ಕಬಳ್ಳಾಪುರ ನಿಜವಾಗ್ಲೂ ಜನರು ಕಷ್ಟ ನೋಡ್ತಿದ್ರೆ ಬೇಸಿಕ್ ಫೆಸಿಲಿಟಿ ಕೊಡೋಕ್ಕೆ ಹಿಂದಿನ ಸರ್ಕಾರಗಳು ಫೇಲ್ ಆಗಿದೆ ಸೊ ನಾನು ಈಗ ಗಮನಿಸಿದ್ದೀನಿ ನಗರೋತ್ಥಾನದಲ್ಲಿ ಆ ಬಜೆಟಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಹಾಕಿ ಬಡವ್ರ ಪರವಾಗಿ ನಿಲ್ಲೋ ಪ್ರಯತ್ನ ಪಡ್ತೀವಿ ಪ್ರತಿಯೊಬ್ಬರ ಕಷ್ಟ ಕೇಳಿದ್ದೀನಿ ಇದಕ್ಕೆ ಮತ್ತೊಮ್ಮೆ ನಮಸ್ತೆ ಚಿಕ್ಕಬಳ್ಳಾಪುರ ಅವ್ರಿಗೆ ಇದರಲ್ಲಿ ನಾನು ಎಷ್ಟು ಪರಿಹರಿಸೋಕ್ಕಾಯಿತು ನನ್ನ ಟೀಮ್ ನೋಟ್ ಮಾಡ್ಕೊತಾ ಇದೆ ಏನೆಲ್ಲ ಇಶ್ಯೂಸ್ ಇದೆ ನನ್ನ ಜೊತೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಎಷ್ಟು ಸಾಧ್ಯನೋ ಅಷ್ಟು ಕಾನೂನು ಪರಿಮಿತಿಯಲ್ಲಿ ಸಾಲ್ವ್ ಮಾಡ್ತೀನಿ ಸರ್ ಇಲ್ಲ ನೋಡಿ ಸರ್ ಒಂದು ಮತ್ತೆ ಕಟ್ಕೊಳ್ಳೋಕೆ ಯಾಕೆ ಅನುಮತಿ ಕೊಟ್ಟರು ಅವಾಗ ಕಟ್ಕೊಳ್ಳೋಕೆ ಯಾಕೆ ಅನುಮತಿ ಕೊಟ್ಟರು ಅಲ್ವಾ ಫಸ್ಟ್ ಅಧಿಕಾರಿಗಳನ್ನ ಒಳಕಾಗಬೇಕ್ರಿ ಇಲ್ಲಿ ಕಟ್ಕೊಳ್ಳೋಕ್ಕೆ 30-40 ವರ್ಷದಿಂದ ಇಲ್ಲಂತ ರಾಜಕಾಲುವೆ ಇದೆ ಅನ್ನೋದಾದರೆ ಅಧಿಕಾರಿಗಳಿಗೆ ಯಾವನ್ನ ಪರ್ಮಿಷನ್ ಕೊಡೋಕೆ ಹೇಳಿದ್ರಂತೆ ಅಲ್ವಾ ಜನರಿಗೆ ಅವತ್ತೇ ಹೇಳಬೇಕಾಗಿತ್ತು ಬಂದು ಮನೆ ಕಟ್ಟಬೇಡಿ ಅಂತ ಅವತ್ತೇ ಹೇಳಿದ್ದಿದ್ರೆ ಅವ್ರು ಕಟ್ತಿರಲಿಲ್ಲ ಒಬ್ಬ ಅವ್ರು 30-40 ವರ್ಷದಿಂದ ಇದ್ದಾರೆ ಇವತ್ತೇನೇನೋ ರೀಸನ್ಸ್ ಹೇಳಿಬಿಟ್ರೆ ಅವೆಲ್ಲ ನಾವು ಒಪ್ಪಲ್ಲ ನಾನು ಬಡವ್ರ ಪರ ಏನೋ ಇದ್ದರೆ ಅವ್ರಿಗೆ ನ್ಯಾಯ ಒದಗಿಸೋದು ನಮ್ಮ ಜವಾಬ್ದಾರಿ ತಪ್ಪನ್ನು ತೋರಿಸೋದಲ್ಲ ನಾನು ಈ ವಾರ್ಡ್ ಬಡವ್ರ ಪರವಾಗಿ ನಾವು ನಿಲ್ತೀವಿ ಏನೆಲ್ಲ ಸರ್ಕಾರದಿಂದ ಮಾಡೋಕ್ಕೆ ಸಾಧ್ಯನೋ ಅದು ಮಾಡ್ತೀವಿ ನಮಗಿನ್ನೂ ಆ ಕಡೆ 5 ಅಡಿ ರಸ್ತೆ ಇದೆ ಅಂತಿದ್ದಾರೆ ಅದನ್ನು ಸರ್ಕಾರದಲ್ಲಿ ಮಾತಾಡಿ ಅಲ್ವಾ ನಾನು ಬಡವ್ರ ಪರ ನಿಲ್ತೀನಿ ಇದು ಏನು ಅಂತ ಗಮನಿಸ್ತೇನೆ ಸರ್ ಲಂಚ ಕೇಳ್ತಿದ್ದಾರೆ ಅಂತ ಮಾಡ್ತೀನಿ ನೋಡಿ ಸರ್ ಈಗ ಚಿಕ್ಕಬಳ್ಳಾಪುರದ ಆವತ್ತಿನಿಂದ ಕಳೆದ 10 ವರ್ಷದಿಂದ ಲಂಚಕ್ಕೆ ಕೇರ್ ಆಫ್ ಅಡ್ರೆಸ್ ಇದು ಈಗ ಕೆಲವರು ನಾನು ಎಲ್ಲ ಜನಕ್ಕೂ ವಿನಂತಿ ಮಾಡೋದಿಷ್ಟೇ ಯಾವನಿಗೂ 1 ರೂಪಾಯಿ ಕೊಡಬೇಡಿ ನಮಸ್ತೆ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮನೆಗೂ ಬರ್ತಿರೋ ಉದ್ದೇಶನೇ ಮೀಡಿಯಾ ಅಡ್ರೆಸ್ನ ತಡೆಯೋಕ್ಕೆ ಮಧ್ಯವರ್ತಿಗಳನ್ನ ತಡೆದ್ರೆ ಶಾಸಕರು ನೇರವಾಗಿ ಸಿಕ್ಕಿದ್ರೆ ಅವ್ರ ಕಷ್ಟ ನನಗೆ ಹೇಳ್ತಾರೆ ನಾನು ಪರಿಹರಿಸ್ತೀನಿ ಸೊ ಮಧ್ಯವರ್ತಿಗಳ ಆವಳಿ ತಪ್ಪಿಸಿದಾಗಲೇ ನಾವು ಭ್ರಷ್ಟಾಚಾರನ ತಡೆಯೋಕ್ಕಾಗೋದು
ಸೊ ಜನ ಏನಿದ್ರು ತಾವು ನನ್ನ ವೆಬ್ಸೈಟ್ಗೆ ಹೋಗಿ ಇಲ್ಲ ನನ್ನ ಗಮನಕ್ಕೆ ತೊಗೊಂಬನ್ನಿ ನಾನು ಪರಿಹರಿಸ್ತೀನಿ. ಬಟ್ ನೋಡೋಣ, ಎಲ್ಲ ಕಡಿಮೆ ಆಗುತ್ತೆ ಸರ್, ಓವರ್ ನೈಟ್ ಯಾವುದೂ ಮಾಡೋಕ್ಕಾಗಲ್ಲ. ನನ್ನ ಪೀರಿಯಡಲ್ಲಂತೂ ನಾನು ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಲ್ಲ ಸರ್. ಇವತ್ತು ಪ್ರೈವೇಟ್ ಆ್ಯಂಬುಲೆನ್ಸ್ 5,000 ತೊಗೊಳೋರು ಬೆಂಗಳೂರಿಗೆ ಶಿಫ್ಟ್ ಮಾಡೋಕ್ಕೆ, ನಾವು 1 ರೂಪಾಯಿ ತೊಗೊತಾ ಇಲ್ಲ. ದಿನಕ್ಕೆ 8 ಟ್ರಿಪ್ ನಾನು ಏನು ಅಂದ್ಕೊಂಡೆ ನಿರೀಕ್ಷೆ ಮಾಡಿರಲ್ಲ. ಒಂದೊಂದು ಆ್ಯಂಬುಲೆನ್ಸು 3 ದಿನಕ್ಕೆ 6-7 ಸಾವಿರ ಕಿಲೋಮೀಟ್ರ್ ಓಡಿದೆ ಒಂದು ಆ್ಯಂಬುಲೆನ್ಸ್. ಬಟ್ ನನಗಂತೂ ಭಾಳ ಖುಷಿ ಇದೆ, ಜನಕ್ಕೆ ಸ್ಪಂದಿಸ್ತಿದ್ದೀವಿ ಅಂತ. ನನಗೆ ಅದು 1,00,000 ಆದರೂ ಖರ್ಚು ಬರಲಿ, ಆರೋಗ್ಯ ಸೇವೆ ನಾನು ಮಾಡ್ತೀನಿ. ಅಪ್ಪ ಅಮ್ಮ ಇಲ್ದಿರೋ ಹುಡುಗನಿಗೆ ಬಂದು ನಾನು ಓಟ್ ಕೇಳಿದಾಗ ನನ್ನ ಹತ್ರ ಏನೂ ಆಶಿಸದೆ 100,000 ಜನ ನನಗೆ ಓಟ್ ಹಾಕಿದ್ದಾರೆ. ನಾನು ಋಣ ತೀರಿಸ್ತಿದ್ದೀನಿ. ಇದ್ಯಾವುದು ಮುಂದಿನ ಚುನಾವಣೆಗೆ ಮಾಡ್ತಿಲ್ಲ, ಮೊನ್ನೆ ಗೆಲ್ಸಿದ್ರಲ್ಲ ಆ ನಿಯತ್ತಿಗೆ ಮಾಡ್ತಾ ಇದ್ದೀನಿ. ಇದು 5 ವರ್ಷವೂ ಮಾಡ್ತೀನಿ, ಕಷ್ಟಕ್ಕೆ ಇರ್ತೀನಿ. ನನಗೆ ಬೇರೆಯವ್ರ ಥರ 20-30 ವರ್ಷ ಅಧಿಕಾರದ ಆಸೆ ಇಲ್ಲ. ನಾನು ಎಲ್ಲದರಿಂದ ಡಿಟ್ಯಾಚ್ಡ್ ಆಗಿದ್ದೀನಿ. ಭಗವಂತ 5 ವರ್ಷ ಅವಕಾಶ ಕೊಟ್ಟಿದ್ದಾನೆ, ಹೋಗಿ ಕಷ್ಟ ಕೇಳಿ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ನನ್ನ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೆ ಅವ್ರಿಗೆ ದುಡಿತೀನಿ, ನನಗೆ ಅವಕಾಶ ಕೊಟ್ಟರೆ ನಾನೇ ಗೆಲ್ತೀನಿ. ಜನ ಆಶೀರ್ವಾದ ಮಾಡಿದ್ರು ಸಾಕು, 5 ವರ್ಷದಲ್ಲಿ 30 ವರ್ಷದಲ್ಲಿ ಒಬ್ಬ MLA ಮಾಡಬೇಕು, ಮಾಡಿ ತೋರಿಸ್ತೀನಿ. ನೀವು ಒಳ್ಳೇದು ಮಾಡೋಕ್ಕೆ 30 ವರ್ಷನೇ ಬೇಕಾ? ಸಾಲದ ಒಂದು ಸಲ MLA ಆದರೆ ಹಾಗೆ ಅಂತ ನೆಕ್ಸ್ಟ್ ಟೈಮ್ ಆಗಲ್ಲ ಅಂತಲ್ಲ, ನನಗೂ ಆಸೆ ಇರುತ್ತೆ ಆಗಬೇಕು ಅಂತ. ಬಟ್ 1 ಸಲ ಮಾಡಿ ಪ್ರೂವ್ ಮಾಡಬೇಕು. ಎಷ್ಟಿದೆ 2.5 ಲಕ್ಷ ಜನರ ಕಷ್ಟ ಕೇಳೋಕ್ಕೆ? ನೀವು 20 ವರ್ಷ MLA ಆಗಬೇಕೇನ್ರಿ? ನೆಟ್ಟಿಗೆ ತಿರುಗಿದ್ರೆ ಕ್ಯಾನ್ವಾಸ್ ಟೈಮಲ್ಲಿ 2 ತಿಂಗಳಿಗೆ ಊರು ತಿರುಗಲ್ವಾ MLAಗಳು? ಇವಾಗ 5 ವರ್ಷ ಕೊಟ್ಟರೆ ಯಾಕಾಗಲ್ಲ? ನಾನು ಮಾಡ್ತೀನಿ. ನಾನೆಲ್ಲ ಜನತೆಗೆ ವಿನಂತಿಸ್ತೀನಿ, ನೀವು ನನ್ನ ನಂಬಿದ್ದೀರಾ, ಈ 5 ವರ್ಷ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀನಿ. ನೆಕ್ಸ್ಟ್ ಎಲೆಕ್ಷನಲ್ಲಿ ಕೋಡ್ ಆಫ್ ಕಂಡಕ್ಟ್ ಬಂದಮೇಲೆ ನಾನು ಹೋಗಿ ಜನ ಓಟ್ ಕೂಡ ಕೇಳಲ್ಲ. ನನ್ನ ಕೆಲಸ ಇಷ್ಟ ಆದರೆ ಅವ್ರು ಗೆಲ್ಲಿಸ್ತಾರೆ. 4 ವರ್ಷ 11 ತಿಂಗಳು ಕೆಲಸ ಮಾಡ್ತೀನಿ. ನೆಕ್ಸ್ಟ್ ಎಲೆಕ್ಷನಿಗೆ ನನಗೆ ಮತ್ತೆ ಕೊಡಿ ಅಂತ ನಾನು ಓಟ್ ಕೇಳಿದೆ ಅಂದರೆ ನಾನೇನು ಕೆಲಸ ಮಾಡಿಲ್ಲ ಅಂತ. ಜನಕ್ಕೆ ಹತ್ರ ಆಗಿದ್ದರೆ ಅವ್ರು ಗೆಲ್ಲಿಸ್ತಾರೆ ಅಲ್ವಾ? ಜನಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ನನ್ನನ್ನು ಗೆಲ್ಲಿಸಿದ್ದಕ್ಕೆ. ಇದು ನಿರಂತರವಾಗಿರುತ್ತೆ, ಎಫೆಕ್ಟಿವ್ನೆಸ್ ಆಗಬೇಕು ಸರ್ ಇನ್ನು ಲೋಕಲ್ ಅಡ್ಮಿನಿಸ್ಟ್ರೇಷನ್. ಬಟ್ ಆಗ್ತಿದೆ, ಈಗೆಲ್ಲ ಅಧಿಕಾರಿಗಳು ತುಂಬ ನನ್ನ ಸ್ಪೀಡ್ಗೆ ವರ್ಕ್ ಆಗ್ತಿದ್ದಾರೆ. ಮೋಸ್ಟ್ಲಿ ಇನ್ನು ನನ್ನ ಸ್ಪೀಡ್ಗೆ ಯಾರು ಆಫೀಸರ್ಸ್ ಬರೋಕ್ಕಾಗ್ತಿಲ್ವೇನೋ, ಮೋಸ್ಟ್ಲಿ ಬರ್ತಾರೆ. ಹೆಲ್ತ್ ಇಶ್ಯೂಸ್ ಅದ್ರ ಬಗ್ಗೆ ತುಂಬ ಇದೆ ಸರ್, ತುಂಬ. ನಾಳೆ 4 ಜನಕ್ಕೆ 3 ಜನ ಕ್ಯಾನ್ಸರ್ ಪೇಷಂಟ್ಸು, ಕಿಡ್ವಾಯಿ ಡೈರೆಕ್ಟರ್ನ ಮಾತಾಡಿದ್ದೀನಿ ನನ್ನ ಆ್ಯಂಬುಲೆನ್ಸಲ್ಲಿ. ಮತ್ತು ಒಂದು ಮಗು, 4 ಜನನ ನನ್ನ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಿ ತೋರಿಸಿ ಪರ್ಸ್ನಲ್. ನಾನು ಹೇಳಿದ್ದೀನಿ ಆರೋಗ್ಯ ಎಜುಕೇಷನ್ ಸರ್, ನಿಮ್ಮ ಮನೆಯಲ್ಲಿ ನಿಮ್ಮ ಮಗ ಚೆನ್ನಾಗಿ ಓದಿ, ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೀವು MLAಯಿಂದ ಇನ್ನೇನು ಬಯಸ್ತೀರಾ ಸರ್? ಸಾಕಲ್ವ ಇಷ್ಟು ನಿಮ್ಮ ಮನೆ ಬೆಳಗಕ್ಕೆ? ನಾನು ಇದು ಮಾಡ್ತೀನಿ, ನನ್ನ ಪ್ರಿಯಾರಿಟಿ ಇಟ್ಕೊತೀನಿ, ಜೀವ ಉಳಿಸೋದೇ ನನ್ನ ಆದ್ಯ ಕರ್ತವ್ಯ. ಈ ಸಂದರ್ಭದಲ್ಲಿ ಹಾಲಿ ಮಾಜಿ ನಗರಸಭಾ ಸದಸ್ಯರು, ಕಾಂಗ್ರೆಸ್ ಸ್ಥಳೀಯ ಮುಖಂಡರಾದ ಯಾಸ್ಮಿನ್ ತಾಜ್, ಗೋರಾಯಪ್ಪ ಸೇರಿದಂತೆ ಅಧಿಕಾರಿಗಳು, ಕಾರ್ಯಕರ್ತರು ಹಾಜರಿದ್ದರು. ಲಕ್ಷ್ಮೀನಾರಾಯಣ್ ಜೊತೆ SM ಮಂಜುನಾಥ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.